आम आदमी पार्टी सिटी प्रेसिडेंट जनाब सैयद सज्जाद अली इनामदार ने हिजाब मामले पर कर्नाटक बीजेपी हुकूमत को सख्त तनकीद का निशाना बनाया। सज्जाद अली इनामदार ने सीएम बोम्मई और एजुकेशन मिनिस्टर बी नागेश को मुखातिब होते हुए कहा कि झांसी रानी लक्ष्मीबाई ने अंग्रेज़ों से लड़ते हुए अपने सर को ढांका था, वो हिजाब ही था। कित्तूर रानी चन्नम्मा ने भी अंग्रेज़ों से लड़ाई के दौरान अपने सर पर कपड़ा लपेटा था, वो हिजाब ही था। हिजाब हिंदुस्तान की तहजीब है। डीसी ऑफिस गुलबर्गा पर हिजाब मामले पर एहतजाज करने के बाद मीडिया से खिताब करते हुए सज्जाद अली इनामदार ने कहा कि आज कर्नाटक में बीजेपी की ज़मीन खिसक रही है। कर्नाटक की 90% अवाम बीजेपी के खिलाफ है, इसलिए बीजेपी इस तरह के फिरका वाराना मसाइल को हवा दे रही है। हिजाब को सियासी रंग देने की कोशिश की जा रही है, मेजॉरिटी कम्युनिटी में जहर फैलाने की कोशिश की जा रही है। इनामदार ने कहा कि पीएम मोदी एक जानब बेटी बचाओ बेटी पढ़ाओ का नारा देते हैं, वहीं कर्नाटक में मोदी के फॉलोअर्स बाहिजाब बेटियों को पढ़ने से रोकते हैं। इनामदार ने हिजाब मामले पर तमाम माइनॉरिटीज़ को पार्टी लाइन से उठकर एक प्लेटफॉर्म पर आने की अपील की। इस्लाम धर्म का प्रकार 1400 वर्ष पारंपरिकवा मुस्लिम हेण्मक्कळु हिजाब बुर्का धरिसता बंदिद्दारे। हिजाब अंद्रे एनु? शिरकवच, शिरवस्त्र। ಕೆಲವು ಬಿಜೆಪಿ ಅವರು ಮನುವಾದಿಗಳು ಹಿಜಾಬ್ ಅಂದರೆ ಬೇರೆ ಅರ್ಥ ಕಲ್ಪಿಸುವ ಹಾಗೆ ಜನರಲ್ಲಿ, ಹಿಂದೂ ಬ್ರದರ್ಸ್ ನಲ್ಲಿ, ಹಿಂದೂ ನಮ್ಮ ಅಣ್ಣ ತಮ್ಮಂದರಲ್ಲಿ ಒಂದು ವಿಷ ಬೀಜ ಬಿತ್ತುತ್ತಿದ್ದಾರೆ, ಇದು ಬೇಡ. ನಾನು ನಿಮಗೆ ಇತಿಹಾಸ ಕಲಿಸಿ ಕೊಡ್ತೀನಿ. ಬೊಮ್ಮಯ್ಯ ಅವರೇ, ಎಜುಕೇಶನ್ ಮಿನಿಸ್ಟರ್ ಬಿ ನಾಗೇಶ್ ಅವರೇ, ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ನಮ್ಮ ನಾಡಿನ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ, ನಮ್ಮ ನಾಡಿನ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ ಯುದ್ಧದಲ್ಲಿ ಹೋದರು, ಸೆರಗು ಬೀಳ್ಕೊಡ್ಲಿಲ್ಲ ತನ್ನ ತಲೆಯಿಂದ. ಅದೇ ಹಿಜಾಬ್, ಅದೇ ಕವಚ. ಇದು ಭಾರತೀಯ ನಾರಿಯ ಸಂಸ್ಕೃತಿ ಇದೆ. ನಿಮ್ಗೆ ಅರ್ಥ ಆಗ್ಬೇಕು. ಬಿಜೆಪಿ ಅವರೇ ಮನುವಾದಿಗಳೇ, ವಿಷ ಬೀಜ ಬಿತ್ತಿದ್ದಾರೆ. ಇವತ್ತು ಸ್ಟೂಡೆಂಟ್ ನಲ್ಲಿ, ವಿದ್ಯಾರ್ಥಿಗಳಲ್ಲಿ ವಿಭಾಗ ಮಾಡ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಗಳನ್ನು ನೋಡಿ ನೀವು ತಿಳ್ಕೊಳ್ಳಿ. ಸ್ವಲ್ಪ ಶರಂ ಬರಬೇಕು, ನಾಚಿಕೆ ಬರಬೇಕು ನಿಮಗೆ. ಆ ಅಮ್ಮ, ಆ ರಾಣಿ ನಮ್ಮ ಮಹಾರಾಣಿ, ನಮ್ಮ ಮಹಾರಾಣಿ ಬ್ರಿಟಿಷರ ಜೊತೆ ಯುದ್ಧ ಮಾಡುವಾಗ ತನ್ನ ತಲೆ ಮೇಲಿನ ಸೆರಗ ಎಂದು ಕೆಳಗೆ ಬೀಳ್ಕೊಟ್ಟಿಲ್ಲ. ಇದು ಇತಿಹಾಸ ಇದೆ, ಇದುವೇ ಹಿಜಾಬ್ ಇದೆ. ಹಿಜಾಬ್ ಇವತ್ತಲ್ಲ, ಹಿಜಾಬ್ ಯಾಕೆ? ಹಿಜಾಬ್ ಅರ್ಥ ಏನು? ಹಿಜಾಬ್ ಅಂದರೆ ಕೆಟ್ಟ ದೃಷ್ಟಿಗಳಿಂದ, ದುಷ್ಟ ದೃಷ್ಟಿಗಳಿಂದ ಹೆಣ್ಣು ಮಕ್ಕಳನ್ನು ರಕ್ಷಿಸುವ ಒಂದು ಕವಚವಾಗಿದೆ ಹಿಜಾಬ್ ಮತ್ತು ಬುರ್ಕಾ. ಬುರ್ಕಾ ಹಾಕಿ ಶಾಲೆಗೆ ಕಾಲೇಜಿನಲ್ಲಿ ಬರೋದು ಯಾರಿಗಾದರೂ ತೊಂದರೆ ಕೊಡ್ತಾ ಇದ್ದಾರಾ? ತೊಂದರೆ ಆಗ್ತಾ ಇದೆಯಾ? ಸರ್ಕಾರಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಯಾಕೆ ಎತ್ತಾ ಇದ್ದೀರಿ ನೀವು? ಈಗ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ, ಅಭಿವೃದ್ಧಿಯಲ್ಲಿ ವಿಫಲವಾಗಿದೆ, ಆಡಳಿತದಲ್ಲಿ ವಿಫಲವಾಗಿದೆ, ಎಲ್ಲಿ ನೋಡಿದರಲ್ಲಿ ಭ್ರಷ್ಟಾಚಾರ. ಇವತ್ತು ಕರ್ನಾಟಕ ನಾಡಿನಲ್ಲಿ 90% ಜನರು ಬಿಜೆಪಿ ವಿರುದ್ಧ ಆಗಿದ್ದಾರೆ. 90% ಜನ ಬಿಜೆಪಿ ಆಡಳಿತ ವಿರುದ್ಧ ಆಗಿದ್ದಾರೆ. ನಾಳೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಡಿಪಾಸಿಟ್ ಜಪ್ತ ಆಗ್ತಂತ ಈ ಭಯದಿಂದ ಈಗ ನೀವು ಹಿಜಾಬ್ ಎತ್ತಾ ಇದ್ದೀರಿ. ಮೊದಲು ರಾಮ ಮಂದಿರ ಎತ್ತಿದ್ರಿ, ರಾಮ ಮಂದಿರ ಎತ್ತಿ ಬಾಬ್ರಿ ಮಸ್ಜಿದ್ ರಾಮ ಮಂದಿರ ಜನ ಯಾರು ಡಿವೈಡ್ ಮಾಡಿದ್ರಿ? ಹಿಂದೂ ಮುಸ್ಲಿಂ ಅಧಿಕಾರಕ್ಕೆ ಬಂದ್ರಿ, ಅಧಿಕಾರಕ್ಕೆ ಬಂದು ಏನು ಮೋದಿ ಹೇಳಿದ್ನು, ಏನೇನು ಮಾಡ್ಬೇಕಂತ ಹೇಳಿದ್ನು? ನಾವು ಬಹಳ ಮಾಡ್ತೀವಿ, ಅಭಿ ಮಾಡ್ತಿದ್ವಿ, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಲಡ್ಕಿ ಬಚಾವ್ ಬೇಟಿ ಬಚಾವ್ ಕಾ ಬಚಾವ್. ನೋಡಪ್ಪ, ನಿನ್ನ ರಾಜ್ಯದಾಗ ಎಷ್ಟು ಜನರದು ರೇಪ್ ಆಗ್ತಾ ಇದೆ. ರೇಪ್ ಯಾಕೆ ಆಗ್ತಾ ಇದೆ? ಅದು ಹಿಜಾಬ್ ಇಲ್ಲದ ಕಾರಣ ರೇಪ್ ಆಗ್ತಾ ಇದೆ. ಹಿಜಾಬ್ ಇದ್ದರೆ ಅದು
ಅದು ರೇಪಿಸ್ಟ್ರನ್ನು ರೇಪಿಸ್ಟ್ರ ದೃಷ್ಟಿಯಿಂದ ರಕ್ಷಿಸುತ್ತದೆ ಅನ್ನೋದು ಸರ್ಕಾರ ಮರೆಯಬಾರದು. ಈ ಎಲ್ಲ ಅಂಶಗಳನ್ನಿಟ್ಟು ನಾವು ನ್ಯಾಯಾಲಯಕ್ಕೆ ಮನವಿ ಮಾಡ್ತೀವಿ. ಹಿಜಾಬ್ ಬಗ್ಗೆ ತಿಳಿದು ಫೈಸಲ ಕೊಡಬೇಕಂತ ನ್ಯಾಯಾಲಯಕ್ಕೆ ಸಹ ನಮ್ಮ ಮನವಿ ಇದೆ ಇಲ್ಲಿಂದ ಸರ್ಕಾರದಿಂದ. ಅದಕ್ಕೆ ಇದು ಒಡೆದು ಆಳೋದು ಬೇಡ. ಇನ್ನೊಂದು ವಿಷಯ ಏನಾಗಿದೆ ಅಂದ್ರೆ ಮುಂದು ನನ್ನ ಪಕ್ಷ ಮುಂದು ನಮಗೆ ನಾವೇ ಮಾಡಿದೀವಿ ನಾವೇ ಬಿಟ್ಟಿದ್ವಿ. ಇವತ್ತು ನಾವು ಮಾಡ್ತಿದ್ದಿಲ್ಲ, ಇವತ್ತು ನಾವು ಸಮಸ್ತ ಜನತೆ ಮಾಡ್ತಾ ಇದ್ದೀವಿ. ಆ ಪಕ್ಷದವರೆಲ್ಲ ನಾವು ಇಲ್ಲಿ ಸೇರಿದವರು. ನಮ್ಮ ಪಕ್ಷ ಬೇರೆ ಇದ್ದಿರ್ಬೇಕು ಇಲ್ಲ, ಆ ಪಕ್ಷ ಬೇರೆ. ಪಕ್ಷದಿಂದ ನಾವು ಈ ಬಗ್ಗೆ ಈ ವಿಷಯದ ಬಗ್ಗೆ ಹೋರಾಡೋದಿಲ್ಲ, ಈ ವಿಷಯದ ಬಗ್ಗೆ ಹೋರಾಡೋದಿಲ್ಲ. ಯಾಕಂದ್ರೆ ಪಕ್ಷ ಭೇದ ಭಾವ ಮಾಡಿತು. ಇದು ಮೊನ್ನೆ ಎರಡು ಯಾವುದು ಗುಲ್ಬರ್ಗನಲ್ಲಿ ಎರಡು ಅದು ಪ್ರೊಟೆಸ್ಟ್ ಅದೇ ಹಿರಿಯರು ಕೂಡಿ ಗುಲ್ಬರ್ಗಾದ ಸಮಸ್ತ ಎಲ್ಲ ಪಕ್ಷಗಳ ಎಲ್ಲ ಸಂಘಟನೆಗಳ ಎಲ್ಲ ಮುಸ್ಲಿಂ ಸಂಘಟನೆಗಳ ಎಲ್ಲ ಮಠಾಧೀಶರನ್ನು ಕರೆದು ಒಂದು ಸಭೆ ಮಾಡಿ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ರೆ ಈ ಸರ್ಕಾರ ಅಡಗಾಳ್ತಿತ್ತು. ಈ ಸರ್ಕಾರ ನಾವು ಇಬ್ಬಾಗ ಆಗೋದು ಬೇಡ, ಎಲ್ಲರೂ ಕೂಡಿ ಕೆಲಸ ಮಾಡೋಣ. ಈಗ ಆದದಾಯ್ತು, ಇನ್ನು ಮುಂದಾದರೂ ನಾವು ಎಲ್ಲರೂ ಯಾವುದೇ ಪಕ್ಷ ಇರಲಿ ಯಾವ ಪಕ್ಷದ ಹೆಸರು ತೋಳಂಗಿಲ್ಲ, ಎಲ್ಲರೂ ಕೂಡಿ ಮಾಡ್ರಿ, ಎಲ್ಲರಿಗೆ ಕರೀರಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ. ಲಿಂಗಾಯತರಿಗೆ ನೋಡಿ, ನೀವು ಲಿಂಗಾಯತ ಧರ್ಮ ಸಂಸದ ಪ್ರಶ್ನೆ ಬಂದಾಗ ಬಿಜೆಪಿಯವರು ಲಿಂಗಾಯತರು, ಕಾಂಗ್ರೆಸ್ಸಿನ ಲಿಂಗಾಯತರು, ಜೆಡಿಎಸ್ನ ಲಿಂಗಾಯತರು, ಮೊದಲಾದ ಪಕ್ಷದ ಲಿಂಗಾಯತರು ಒಂದಾಗಿ ಸಭೆ ಮಾಡಿ ನಿರ್ಣಯ ತೋತಾರ. ಮುಸಲ್ಮಾನರೇ ನಿಮಗೇನಾಗಿದೆ, ನಿಮಗೇನಾಗಿದೆ, ಯಾಕೆ ಜಗಳ ಆಡ್ತೀರಿ, ಯಾಕೆ ನನ್ನ ನಾನು ಮುಂದೆ ನೀನು ಮುಂದೆ ಓಟ್ ಕೊಡ. ಅವ್ರು ಕೊಡ್ತಾರ ಯಾವಾಗ ಏನ್ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಓಟ್ ಕೊಡ್ತಾರ. ಓಟ್ ರಾಜಕೀಯ ಬೇಡ ಇಲ್ಲಿ. ಇಲ್ಲಿ ನಾವು ರಾಜಕೀಯ ಮಾಡುದು ನಮ್ ಬೇಕಾಗಿದ್ದು. ಇವತ್ತು ನಮ್ಮ ಮುಂದೆ ಇದ್ದುದು 1400 ವರ್ಷದ ಇತಿಹಾಸ ಉಳ್ಳ ನಮ್ಮ ಹಿಜಾಬ್, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ತಂಗಿ ತಾಯಿ ಅಣ್ಣ ಅಕ್ಕ ತಂಗಿಯರದು, ನಮ್ಮ ತಾಯಂದಿರ ಹಿಜಾಬ್ ಬಗ್ಗೆ ನಾವು ಮಾತಾಡ್ತೇವೆ.